ಸಿದ್ದರಾಮಯ್ಯನವರೇ ನಮಗ್ ಮಾತು ಕೊಟ್ಟಿದ್ದಾರೆ, ಅವ್ರ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಭರವಸೆಯಲ್ಲಿ ನಾವ್ ಹೇಳ್ತಾ ಇದೀವಿ. ನೀವೇ ಒಂದ್ ವೇಳೆ ಏನಾದ್ರೂ ಊರುಗಳಿಗೆ ಬಂದು ಸಾಲ ಕಟ್ಲೇಬೇಕು ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಬಲವಂತ ಮಾಡಿದ್ದೆ ಆದ್ರೆ ನಾವು ಎಲ್ಲ ಹೆಣ್ಮಕ್ಕಳ ಎರಡನೇ ಮುಖವನ್ನ ನೀವು ನೋಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಚ್ಚರಿಕೆಯನ್ನ ನಿಮ್ಗೆ ಕೊಡ್ತಾ ಇದೀವಿ. ನಾನು ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದು, ಮತ್ತೆ ಸಾಲ ವಸೂಲಿನೇ ಮಾಡಬಾರ್ದು ನೀವು. ಯಾಕಂತಂದ್ರೆ ಏನಾದ್ರೂ ಒಂದ್ ವೇಳೆ ಸರ್ಕಾರ ನಾವು ಪ್ರಣಾಳಿಕೆಯಲ್ಲಿಲ್ಲ, ನಾವು ಮನ್ನಾ ಮಾಡಲ್ಲ ಅಂತ ಹೇಳಿದ್ದೆ, ಆದ್ರೆ ನಾವು ಯಾರು ಕೂಡ ಮರುಪಾವತಿಯನ್ನ ಸಾಲವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸರ್ಕಾರ ಭರವಸೆ ಕೊಟ್ಟಿತ್ತು ಚುನಾವಣೆ ವೇಳೆಯಲ್ಲಿ, ಅವರ ತಮ್ಮ ಪ್ರಣಾಳಿಕೆಯಲ್ಲಿ ಏನು ನಮ್ಮ ಸ್ತ್ರೀಶಕ್ತಿ ಮಹಿಳಾ ಸಂಘಗಳ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ಇನ್ನು 1 ಲಕ್ಷ ಬಡ್ಡಿ ರಹಿತವಾಗಿ ಮಹಿಳೆಯರಿಗೆ ಸಾಲವನ್ನ ಕೊಡ್ತೀವಿ ಅಂತ ಏನು ಸಿದ್ದರಾಮಯ್ಯನವರೇ ಹೇಳಿದ್ರು, ಅವರ ಮಾತನ್ನ ಇವಾಗ ಉಳಿಸ್ಕೊಬೇಕಾಗಿದೆ. ಕೂಡಲೇ ನಮ್ಮ ಮಹಿಳಾ ನಮ್ಮ ಹೆಣ್ಮಕ್ಳೇನು ಸ್ತ್ರೀಶಕ್ತಿ ಸಂಘಗಳು DCC ಬ್ಯಾಂಕಿಂದ ಆಗ್ಬೋದು, ಸೊಸೈಟಿಗಳಿಂದ ಆಗ್ಬೋದು, ಅಥವಾ ಸಹಕಾರ ಸಂಘಗಳಿಂದ ಏನು ಸಾಲವನ್ನ ಪಡೆದಿದ್ದಾರೆ ಎಲ್ಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಒಂದು ವೇಳೆ ಇದು ನಾವು ಮನ್ನಾ ಮಾಡಲ್ಲ ಅಂತಂದ್ರೆ ಮುಂದಿನ ರೀತಿಯಲ್ಲಿ ನಾವು ಹೆಣ್ಮಕ್ಕಳನ್ನ ಎರಡನೇ ಮುಖ ನಾವು ನೀವು ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಸಿಬ್ಬಂದಿ ಏನಿದ್ದಾರೆ, DCC ಬ್ಯಾಂಕ್ ಸಿಬ್ಬಂದಿ ಆಗ್ಬೋದು, ಸಹಕಾರ ಸಿಬ್ಬಂದಿ ಆಗ್ಬೋದು, ಅಥವಾ ಸೊಸೈಟಿಗಳ ಸಿಬ್ಬಂದಿ ಆಗ್ಬೋದು, ಯಾರೇ ಆಗ್ಲೂ ಕೂಡ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರ್ದು, ಮತ್ತೆ ಸಾಲ ವಸೂಲಿನೇ ಮಾಡಬಾರ್ದು ನೀವು. ಯಾಕಂತಂದ್ರೆ ಸಿದ್ದರಾಮಯ್ಯನವರೇ ನಮಗ್ ಮಾತು ಕೊಟ್ಟಿದ್ದಾರೆ, ಅವ್ರ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಭರವಸೆಯಲ್ಲಿ ನಾವ್ ಹೇಳ್ತಾ ಇದೀವಿ. ನೀವೇ ಒಂದ್ ವೇಳೆ ಏನಾದ್ರೂ ಊರುಗಳಿಗೆ ಬಂದು ಸಾಲ ಕಟ್ಲೇಬೇಕು ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಬಲವಂತ ಮಾಡಿದ್ದೆ ಆದ್ರೆ ನಾವು ಎಲ್ಲ ಹೆಣ್ಮಕ್ಕಳ ಎರಡನೇ ಮುಖವನ್ನ ನೀವು ನೋಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಚ್ಚರಿಕೆಯನ್ನ ನಿಮ್ಗೆ ಕೊಡ್ತಾ ಇದೀವಿ. ಈಗ ನೂತನ ರಾಜ್ಯ ಸರ್ಕಾರ ರಚನೆ ಆಗಿದೆ. ಚುನಾವಣೆ ವೇಳೆಯಲ್ಲಿ ಸ್ತ್ರೀಶಕ್ತಿ ಮಹಿಳಾ ಸಂಘಗಳು ಏನು ಸಹಕಾರ ಸಂಘದಿಂದ ಏನು ಸಾಲವನ್ನ ಪಡೆದಿದ್ರು ಮಹಿಳಾ ಸಂಘಗಳು, ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಈಗಿನ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಸ್ವತಃ ವೇಮಗಲ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ವತಃ ಘೋಷಣೆ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳ ನೆಪದಲ್ಲಿ ಇವತ್ತು ಸಾಲ ಮನ್ನಾ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನುಣ್ಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರು ಇವತ್ತೇನು ನಾವು ಇಷ್ಟು ಜನ ಇದ್ದೀವಿ, ಇವತ್ತು ನಾವು ಸುಗಟೂರು ಸೊಸೈಟಿನಲ್ಲಿ ಸಾಲವನ್ನು ಪಡೆದಿದ್ದೀವಿ, ತಲಾ 55,000 ನಾವು ಸಾಲವನ್ನು ಪಡೆದಿದ್ದೀವಿ. ಏನು ಸಾಲ ಪಡೆದಿದ್ದೀವಿ ಆ ಸಾಲವನ್ನು ನಾವು ಮರುಪಾವತಿ ಮಾಡೋದಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರೇ ನೀವೇ ಹೇಳದಂತೆ ನಾವು ಹೇಳ್ತಾ ಇದ್ದೀವಿ, ನೀವೇನು ಹೇಳಿದ್ದೀವಿ ನಮ್ಮ ಸರ್ಕಾರ ರಚನೆ ಆಗೋವರೆಗೂ ಕೂಡ ನೀವು ಸಾಲ ಕಂತನ್ನು ಕಟ್ಕೊಂಡೋಗಿ ನಮ್ಮ ಸರ್ಕಾರ ರಚನೆ ಆಗಿದ ತಕ್ಷಣ ನಾವು ಸಾಲವನ್ನು ಮನ್ನಾ ಮಾಡೋದಕ್ಕೆ ಯೋಚನೆ ಮಾಡಿ ಸಾಲವನ್ನು ನಿಮ್ಮ ಮನ್ನಾ ಮಾಡ್ತೀವಿ, ಅದು ಆಮೇಲೆ ನೀವು ಸಾಲವನ್ನು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ನೀವೇನು ಹೇಳಿದ್ದೀರಾ, ಅದನ್ನ ನೀವು ನುಡ್ದಂತೆ ಇವತ್ತು ನಮ್ಮ ಸರ್ಕಾರ ನುಡ್ದಂತೆ ನಡೆದುಕೊಳ್ತಾ ಇದೀವಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ನುಡ್ದಂತ ಸರ್ಕಾರವನ್ನ ನೀವು ಆ ಮಾತನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಇದೀನಿ. ಮತ್ತೆ ಈ 50,000 ನಾವೇನು ಸ್ತ್ರೀಶಕ್ತಿ ಸಾಲಗಳನ್ನ ಸಾಲಗಳಿಂದ ತಗೊಂಡಿದೀವಿ ಆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿ ಇವಾಗ ನೀವೇ ಹೇಳ್ದಂಗೆ 1 ಲಕ್ಷ ಪ್ರತಿ ಬಡ್ಡಿ ರಹಿತ ಸಾಲವನ್ನ 1 ಲಕ್ಷವನ್ನ ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ. ವೇಮಗಲ್ನಲ್ಲಿ ಇದೇ ನಾವೆಲ್ಲರೂ ನೀವು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ನೀವು ಸಮಾವೇಶಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಕಳನ್ನ ಕರ್ಕೊಂಡೋಗಿ ಆ ಎಲ್ಲ ಹೆಣ್ಮಕ್ಕಳ ಸಮ್ಮುಖದಲ್ಲಿ ಇವತ್ತು ನಿಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಇವತ್ತು ನಮಗೆ ಮಾತನ್ನ ನೀವು ಕೊಟ್ಟಿದ್ದೀರಾ, ಆ ಮಾತನ್ನ ಉಳಿಸ್ಕೊಬೇಕು. 50,000 ನಾವೇನು ಹೆಣ್ಮಕ್ಳು ಸಾಲವನ್ನು ಪಡೆದುಕೊಂಡಿದ್ದೀವಿ ಆ ಸಾಲವನ್ನು ಕೂಡಲೇ ಮನ್ನಾ ಮಾಡಿ ಪ್ರತಿ ಹೆಣ್ಮಕ್ಳಿಗೆ ಇವತ್ತೇನು ಸಂಘಗಳಿದ್ದಾವೆ ಅವರಿಗೆ ಪ್ರತಿ ಹೆಣ್ಮಕ್ಳಿಗೆ 1 ಲಕ್ಷವನ್ನ ಸಾಲವನ್ನ ಏರಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಒಂದ್ ವೇಳೆ ನಾವು ಪ್ರಣಾಳಿಕೆಯಲ್ಲಿಲ್ಲ, ನಾವು ಮನ್ನಾ ಮಾಡಲ್ಲ ಅಂತ ಹೇಳಿದ್ದೆ, ಆದ್ರೆ ನಾವು ಯಾರು ಕೂಡ ಮರುಪಾವತಿಯನ್ನ ಸಾಲವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಪ್ರತಿ ಗ್ರಾಮಗಳಲ್ಲೂ ಕೂಡ ಕರಪತ್ರದ ಮೂಲಕ ಜಾಗೃತಿ ಮೂಡಿಸೋದ ಮೂಲಕ ಹೆಣ್ಮಕ್ಕಳಿಂದ ಯಾರು ಮರುಪಾವತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ.